ಹಲೋ ಫ್ರೆಂಡ್ಸ್ ಒ ಟಿ ಟಿ ಪ್ಲಾಟ್ಫಾರ್ಮ್ಗಳು ಮೇಲೆ ಆಡಿಯನ್ಸ್ಗಳು ಥಿಯೇಟರ್ಗಳಿಗೆ ಹೋಗಿ ಸಿನಿಮಾವನ್ನ ನೋಡೋ ಕಾಲ ಹೋಯಿತು ಇನ್ನೇನಿದ್ರು ಮೊಬೈಲ್ಗಳಲ್ಲೇ ಟಿ ವಿಗಳಲ್ಲೇ ಸಿನಿಮಾವನ್ನು ನೋಡ್ತಾರೆ ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಜನ ಚರ್ಚೆಯನ್ನು ಮಾಡಿದರು ಹೌದು ಫ್ರೆಂಡ್ಸ್ ಕನ್ನಡ ಸೇರಿದಂತೆ ಸೌತ್ ಇಂಡಿಯಾದ ಸಾಕಷ್ಟು ಸಿನಿಮಾ ಇಂಡಸ್ಟ್ರಿಗಳು ಹಾಗೆ ಬಾಲಿವುಡ್ನಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳನ್ನ ಟಿ ಪ್ಲಾಟ್ಫಾರ್ಮ್ ಗೆ ಅಂತಾನೆ ಸಿನಿಮಾಗಳನ್ನ ರೆಡಿ ಮಾಡಿ ಓ ಟಿ ಟಿ ಪ್ಲಾಟ್ಫಾರ್ಮ್ ಗಳಲ್ಲಿ ರಿಲೀಸ್ ಮಾಡಿದ್ರು ಇನ್ನು ಥಿಯೇಟರ್ ಗಳಲ್ಲಿ ರಿಲೀಸ್ ಆದಂತಹ ದೊಡ್ಡ ದೊಡ್ಡ ಸಿನಿಮಾಗಳು ಐದಾರು ವಾರದಲ್ಲಿಯೇ ಟಿ ಪ್ಲಾಟ್ಫಾರ್ಮ್ಗಳಲ್ಲಿ ರಿಲೀಸ್ ಆಗುತ್ತವೆ ಆಡಿಯನ್ಸ್ ಗಳು ಥಿಯೇಟರ್ ಗಳಿಗಿಂತ ಹೆಚ್ಚಾಗಿ ಓ ಟಿ ಟಿ ಪ್ಲಾಟ್ಫಾರ್ಮ್ಗಳಲ್ಲಿಯೇ ಸಿನಿಮಾಗಳನ್ನ ಹೆಚ್ಚಾಗಿ ನೋಡ್ತಾ ಇದ್ರು ಆದರೆ ಈಗ ದರ್ಶನ್ ಅವರ ಕಾಟೇರ ಸಿನಿಮಾ ಭಾರತೀಯ ರಂಗದಲ್ಲೇ ಹೊಸ ಇತಿಹಾಸವನ್ನ ಬರೆದಿದೆ ಹೌದು ಫ್ರೆಂಡ್ಸ್ ದರ್ಶನ್ ಅವರ ಕಾಟೇರಾ ಸಿನಿಮಾವನ್ನು ನೋಡೋದಕ್ಕೆ ಹಳ್ಳಿಯ ಸಾಕಷ್ಟು ಜನ ಟ್ಯಾಕ್ಟರ್ಗಳಲ್ಲಿ ಟೆಂಪೋ ಟ್ರಾವೆಲ್ಗಳಲ್ಲಿ ಥಿಯೇಟರ್ಗಳಿಗೆ ಕಾಟೇರ ಸಿನಿಮಾವನ್ನು ನೋಡೋದಕ್ಕೆ ಬರ್ತಾ ಇದ್ದಾರೆ ಕರ್ನಾಟಕದಲ್ಲಿ ದರ್ಶನ್ ಅವರ ಕಾಟೇರಾ ಸಿನಿಮಾ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ಕೇವಲ ಒಂದೇ ವಾರದಲ್ಲಿ ಹಳೆಯ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿ ಹೊಸ ದಾಖಲೆಯನ್ನು ಬರೆಯುವ ಮೂಲಕ ದರ್ಶನ್ ಅವರ ಕಾಟೇರಾ ಸಿನಿಮಾ ನೂರು ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿದೆ ಕಾಟೇರಾ ಸಿನಿಮಾ ರಿಲೀಸ್ ಆಗಿ ಒಂದು ವಾರವಾದರೂ ಕೂಡ ಬಹುತೇಕ ಎಲ್ಲ ಥಿಯೇಟರ್ಗಳಲ್ಲೂ ಕೂಡ ಕಾಟೇರಾ ಸಿನಿಮಾ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ ಅದರಲ್ಲೂ ಕಾಟೇರಾ ಸಿನಿಮಾವನ್ನ ಫ್ಯಾಮಿಲಿ ಆಡಿಯನ್ಸ್ಗಳು ಹೆಚ್ಚಾಗಿ ನೋಡ್ತಾ ಇದ್ದಾರೆ ಹಿಂದೆ ದರ್ಶನ್ ಅವರದ್ದೇ ಸಂಗೊಳ್ಳಿ ರಾಯಣ್ಣ ಸಿನಿಮಾ ರಿಲೀಸ್ ಆದಾಗ ಇದೇ ರೀತಿಯ ಕ್ರೇಜ್ ಇತ್ತು ಸಾಕಷ್ಟು ಜನ ಫ್ಯಾಮಿಲಿ ಆಡಿಯನ್ಸ್ಗಳು ಸಂಗೊಳ್ಳಿ ರಾಯಣ್ಣ ಸಿನಿಮಾವನ್ನ ನೋಡೋದಕ್ಕೆ ಬರ್ತಾ ಇದ್ರು ಅದರಲ್ಲೂ ಹಳ್ಳಿಯ ಜನರು ಎತ್ತಿನ ಗಾಡಿಗಳಲ್ಲಿ ಟ್ಯಾಕ್ಟರ್ಗಳಲ್ಲಿ ಸಂಗುಳ್ಳಿ ರಾಯಣ್ಣ ಸಿನಿಮಾವನ್ನ ನೋಡೋದಕ್ಕೆ ಬರ್ತಾ ಇದ್ರು ಇನ್ನು ಈಗ ದರ್ಶನ್ ಅವರದ್ದೇ ಕಾಟೇರ ಸಿನಿಮಾಗೆ ಮತ್ತೆ ಅದೇ ಕ್ರೇಜ್ ಬಂದಿದೆ ಸಿನಿಮಾವನ್ನ ನೋಡೋದಕ್ಕೆ ಸಾಕಷ್ಟು ಜನ ಫ್ಯಾಮಿಲಿ ಆಡಿಯನ್ಸ್ಗಳು ಹಾಗೆ ಸಾಕಷ್ಟು ಜನ ಹಳ್ಳಿಯ ಜನರು ಟ್ಯಾಕ್ಟರ್ಗಳಲ್ಲಿ ಟೆಂಪೋ ಟ್ರಾವೆಲ್ ಗಳಲ್ಲಿ ಕಾಡೇರಾ ಸಿನಿಮಾವನ್ನ ನೋಡುವುದಕ್ಕೆ ಥಿಯೇಟರ್ ಗಳಿಗೆ ಬರ್ತಾ ಇದ್ದಾರೆ ಒಟ್ಟಾರೆಯಾಗಿ ದರ್ಶನ್ ಅವರ ಕಾಟೇರ ಸಿನಿಮಾ ಈ ಕಾಲದಲ್ಲಿ ಕೇವಲ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಷ್ಟೇ ಅಲ್ಲದೆ ಇಡೀ ಭಾರತೀಯ ಸಿನಿಮಾ ಇಂಡಸ್ಟ್ರಿಯಲ್ಲೇ ಹೊಸ ಇತಿಹಾಸವನ್ನ ಬರೆದಿದೆ ಇನ್ನು ನೀವು ಈಗಾಗಲೇ ದರ್ಶನ್ ಅವರ ಕಾಟೆ ಇರೋ ಸಿನಿಮಾವನ್ನು ನೋಡಿದರೆ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್